ಕಾಜಿನ ಗೋಲಿಯು ಗುರುತ್ವದ ನಿಯಮಕ್ಕೆ ವಿರುದ್ಧವಾಗಿ ಚಲಿಸತೊಡಗಿದರೆ ನಿಮಗೆ ಆಶ್ಚರ್ಯವಾಗುವುದಿಲ್ಲವೇ? ಇದು ಹೇಗಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳುವ. ಇದಕ್ಕಾಗಿ ಎರಡು ತೆಳುವಾದ ಸ್ಟ್ರಾಗಳು, ಒಂದು ದಿಪ್ಪ ಸ್ಟ್ರಾ, ಮೊಳೆ, ಪೇಪರ್ ಕ್ಲಿಪ್ಪು ಹಾಗೂ ಗಾಜಿನ ಗೋಲಿ ಬೇಕಾಗುವು. ತೆಳುವಾದ ಸ್ಟ್ರಾದ ತುದಿಗಳಲ್ಲಿ ಪೇಪರ್ ಕ್ಲಿಪ್ಪನ್ನು ಸೇರಿಸಿ ಅದಕ್ಕೆ ವಿ ಆಕಾರ ಕೊಡಿ. ವಿ ಆಕಾರದ ಎರಡೂ ಭುಜಗಳು ದಪ್ಪ ಸ್ಟ್ರಾದ ಮೇಲೆ ಕೂಡಲಿ. ತಲೆದಿಂಬಿನಂತೆ ಈ ರಚನೆಯನ್ನು ಮಲಗಿಸಿ. ಇದರ ಮಧ್ಯದಲ್ಲಿ ಮೊಳೆಯನ್ನು ಇಟ್ಟಾಗ ಅದು ಉರುಳುತ್ತ ಇಳಿದು ಜಾರಿ ಇದ್ದ ಕಡೆ ಹೋಗುವುದು, ಇಳಿಜಾರು ಇದ್ದ ಕಡೆ ಹೋಗುವುದು. ಎಷ್ಟು ಪ್ರಯತ್ನಪಟ್ಟರೂ ಅದು ಮೇಲೆ ಏರುವುದಿಲ್ಲ, ಕಾರಣ ಗುರುತ್ವವು ಅದನ್ನು ಕೆಳಗೆ ಜಗ್ಗುವುದು. ಆದರೆ ಇದರ ಮೇಲೆ ಒಂದು ಗಾಜಿನ ಗೋಲಿಯನ್ನು ಇಟ್ಟಾಗ ಅದು ವಿರುದ್ಧ ದಿಕ್ಕಿನಲ್ಲಿ ಮೇಲೆ ಏರಲು ಹವಣಿಸುವುದು. ಇದನ್ನು ಇನ್ನೊಮ್ಮೆ ನೋಡಿ. ನಿಜವಾಗಿ ನೋಡಿದರೆ ಗೋಲಿಯು ಗುರುತ್ವ ಮಧ್ಯವು ಗುರುತ್ವಾಕರ್ಷಣೆಯಿಂದಾಗಿ ಗೋಲಿ ಉರುಳುವಾಗ ಕೆಳಗೆ ಬರುತ್ತದೆ.